ಜೈ ಬೋಲೋ ಭಾರತ್ ಮಾತಾಕೆ, ಜೈ ಬೋಲೋ ಭಾರತ್ ಮಾತಾಕೆ. ಈ ವೇದಿಕೆಯ ಮೇಲೆ ಆಸೀನರಾಗಿರುವಂತ ನಮ್ಮ ಆತ್ಮೀಯ ಸ್ನೇಹಿತರಾದ ಮೋನೇಶ್ ಕಾಶಿ ಅಧ್ಯಕ್ಷರು ಪ್ರಕೃತಿ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನಡೆಸಿಕೊಟ್ಟ ನಮ್ಮ ಆತ್ಮೀಯರ ಮಹೇಶ್ ಸಾರ್ಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಾ, ಮತ್ತು ಶ್ರೀಮತಿ ಸರಿತಾ ಬಾಲಾಜಿ ಜಿಲ್ಲಾ ಸಹಾಯಕ ಗವರ್ನರ್ ರೋಟರಿ ಕ್ಲಬ್ ಕೋಲಾರ ಅವ್ರಿಗೂ ನಮ್ಮ ಪಂಚಾಯಿತಿ ಕಡೆಯಿಂದ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಾ, ಮತ್ತು ನಮ್ಮ ಅರುಣ್ ಸರ್ ಅವ್ರಿಗೂ ನಮ್ಮ ಆತ್ಮೀಯ ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ಬಂದು ಈ ಯಶಸ್ವಿಯಾಗಿ ನಡೆಸ್ಕೊಟ್ಟವ್ರಿಗೆ ಅವ್ರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಾ, ಇಲ್ಲಿ ಮುಖ್ಯವಾಗಿ ವೈದ್ಯಕೀಯ ಆಸ್ಪತ್ರೆಯ ಡಾಕ್ಟರ್ಗಳಿಗೂ ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಬಂದು ಎಲ್ಲ ಈ ನಮ್ಮ ಪೇಷಂಟ್ಗಳನ್ನ ನೋಡಿ ಅವ್ರಿಗೆ ಎಲ್ಲ ಆರೋಗ್ಯ ಏರುಪೇರು ಇದ್ರೆ ನೋಡಿ ಅವ್ರಿಗೆಲ್ಲ ಸಹಕಾರ ಮಾಡಿರೋದ ಎಲ್ಲ ನಮ್ಮ ವೈದ್ಯಕೀಯ ಆಸ್ಪತ್ರೆ ಡಾಕ್ಟರ್ಗಳಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಾ, ಮುಖ್ಯವಾಗಿ ಲೋಕೇಶ್ ಬಣ್ಣಿ ಸಾರು ಈ ತಪಾಸಣೆಗೆ ಆಗಮನಿಸಿ ಇದನ್ನು ಯಶಸ್ವಿಯಾಗಿ ಮಾಡೋಕೆ ಮುಂದಾಗಿರುವ ಅವ್ರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಉಪಾಧ್ಯಕ್ಷರಿಗೂ ಎಲ್ಲ ನಮ್ಮ ಡಾಕ್ಟರ್ಗಳಿಗೂ ಮತ್ತು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಶಿಕ್ಷಕರಿಗೂ ನಮ್ಮ ಮಕ್ಕಳಿಗೂ ಇಲ್ಲಿ ಬಂದಿರೋ ಗ್ರಾಮಸ್ಥರಿಗೂ ನಮ್ಮ ಎಲ್ಲ ಹಳ್ಳಿಯಿಂದ ಬಂದಿರೋ ನಮ್ಮ ಹಿರಿಯರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಾ, ಈ ಒಂದು ವೈದ್ಯಕೀಯ ಆಸ್ಪತ್ರೆ ಉಚಿತ ಆರೋಗ್ಯ ತಪಾಸಣೆಗೆ ಯಶಸ್ವಿಯಾಗಿ ಇನ್ನೂ ಜನ ಬರಬೇಕಾಗಿತ್ತು, ಏನೋ ಬಂದಿಲ್ಲ, ಇಲ್ಲ ಎಲ್ಲ ಮನೆಗಳಿಗೂ ನೆಕ್ಸ್ಟ್ ಟೈಮ್ ಇನ್ನ ಅದ್ದೂರಿಯಾಗಿ ಮಾಡೋಣ. ಆರೋಗ್ಯವೇ ಮಹಾಭಾಗ್ಯ. ಈ ಒಂದು ನಮ್ಮ ವೈದ್ಯಕೀಯ ಆಸ್ಪತ್ರೆಯಿಂದ ಬಂದು ಇಲ್ಲೇ ಎಲ್ಲ ಚೆಕಪ್ ಮಾಡೋ ಒಂದು ಉಚಿತ ಆರೋಗ್ಯ ತಪಾಸಣೆ ಇದು ಮಾಡಿರೋದ್ರಿಂದ ಎಲ್ಲರೂ ಆರೋಗ್ಯವನ್ನು ನೀಟಾಗಿ ಒಂದು 6 ತಿಂಗಳಿಗೊಂದ್ಸಾರಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದ್ರೆ ನಮ್ಮ ಮನೇಶ್ ಸರ್ ಹೇಳ್ದಂಗೆ, ನಮ್ಮ ಮೇಡಮ್ಮ ಹೇಳ್ದಂಗೆ, ಮೊದಲೇ ತಿಳ್ಕೊಂಡ್ರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಉದಾಹರಣೆ, ನಮ್ಮ ತಾಯಿಗೆ ಲಿವರ್ ಕ್ಯಾನ್ಸರ್ ಆಗಿತ್ತು. ಅದು ಈ ತರ ಚೆಕ್ ಮಾಡ್ಕೊಂಡಿದ್ರೆ ಮೊದಲೇ ಇನ್ನ ಅದನ್ನೇನೋ ಒಂದು ಫಸ್ಟ್ ಸ್ಟೇಜ್ ಅಲ್ಲಿ ಇದ್ರೆ ಉಳಿಸ್ಕೋಬೋದಾಗಿತ್ತು, 3rd stage ಆಗಿ ಲಿಮಿಟ್ ದಾಟೋಗಿತ್ತು. ಲಾಸ್ಟ್ ಅಲ್ಲಿ ಮೆಡಿಕಲ್ ಕಾಲೇಜ್ ಅಲ್ಲಿ ಹೋಗಿ ಚೆಕ್ ಮಾಡಿಸಿದಾಗ SCG ಆಸ್ಪತ್ರೆಗೆ ಬರ್ಕೊಟ್ರು. ಅವಾಗ ಮೊದಲೇ ಗೊತ್ತಾಗಿದ್ರೆ ಅದನ್ನ ಸರಿಪಡಿಸ್ಕೋಬೋದಾಗಿತ್ತು. ಅದರ ಕಾರಣಾಂತರಗಳು ಚೆಕ್ ಮಾಡಿಸ್ಕೊಂಡಿಲ್ಲ, ಗೊತ್ತಾಗಿಲ್ಲ, 4th stage ಹೋಗ್ಬಿಟ್ಟಿತ್ತು, ಆಗಲ್ಲಪ್ಪ ಅಂತಂದ್ರು. ಆ ಒಂದಿದ್ದು ಯಾರಿಗೂ ಆ ನೋವು ಆಗ್ಬಾರ್ದು. ವರ್ಷಕ್ಕೊಂದ್ಸಾರಿ ಚೆಕ್ ಮಾಡಿಸ್ಕೊಳ್ಳಿ. ನಮ್ಮ ಪಂಚಾಯತಿ ಕಡೆಯಿಂದ ನಮ್ಮ ಕಡೆಯಿಂದ ಏನ್ ಸಹಾಯ ಬೇಕಾದರೂ ಮಾಡ್ತೀವಿ, ಆ ಸಹಾಯನ ಪಡ್ಕೊಳ್ಳಿ. ವೈದ್ಯಕೀಯ ಆಸ್ಪತ್ರೆ ಡಾಕ್ಟ್ರಿಗೆ ಬಂದಿದ್ದಾರೆ, ಎಲ್ಲ ನೀಟಾಗಿ ಚೆಕ್ ಮಾಡಿಸ್ಕೊಂಡು ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಮ್ಮ ವೇದಿಕೆ ಮೇಲೆ ಬಂದು ನಮ್ಮ ಮೋಹನೇಶ್ ಸಾರು, ಮೇಡಮ್ ಅವರು, ಅರುಣ್ ಸಾರು ಈ ಉಚಿತ ಆರೋಗ್ಯ ಶಿಬಿರವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟದ್ದು ಎಲ್ರಿಗೂ ಧನ್ಯವಾದಗಳು ಹೇಳುತ್ತಾ, ಈ 2 ಮಾತು ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಒಂದ್ಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಬಾಕಿ ಥ್ಯಾಂಕ್ ಯು. ಇವತ್ತು ವೈದೇಹಿ ಆಸ್ಪತ್ರೆ ವೈಟ್ಫೀಲ್ಡ್ ಇವರು ಒಂದು ಸಂಯುಕ್ತ ಆಶ್ರಯದಲ್ಲಿ, ಮತ್ತೆ ನಮ್ಮ ದೇವರಾಯ ಸಮುದ್ರ ಮತ್ತು ಮಲ್ಲಪ್ಪನಹಳ್ಳಿ ಪಂಚಾಯತಿಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ವೈದ್ಯಕೀಯ ಶಿಬಿರವನ್ನು ಏನು ಆಚರಿಸ್ತಾ ಇದ್ದಾರೆ ಇವತ್ತು ಏರ್ಪಡಿಸಿದ್ದಾರೆ. ಆ ಒಂದು ಶಿಬಿರಕ್ಕೆ ನಮ್ಮ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ನಮ್ಮ ಪಾಲ್ಗುಣ ಶ್ರೀನಿವಾಸ ಅಣ್ಣವರು, ಅಧ್ಯಕ್ಷರು ದೇವರಾಯ ಸಮುದ್ರ ಗ್ರಾಮ ಪಂಚಾಯತಿ. ಅದೇ ರೀತಿಯಾಗಿ ನಮ್ಮ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಶ್ರೀಮತಿ ಸರಿತಾ ಬಾಲಾಜಿ ಅವರು, ಜಿಲ್ಲಾ ಸಹಾಯಕ ಗವರ್ನರ್ ರೋಟರಿ ಕ್ಲಬ್ ಕೋಲಾರ, ಹಾಗೂ ನಮ್ಮ ಸ್ನೇಹಿತರು ರೋಟರಿ ಕ್ಲಬ್ ಅರುಣ್ ಸರ್ ಅವರು. ಅದೇ ರೀತಿಯಾಗಿ ನಮ್ಮ ಇದೇ ಶಾಲೆಯ ಮುಖ್ಯ ಶಿಕ್ಷಕರುಗಳು, ಮತ್ತೆ ಇದೇ ಪಂಚಾಯತಿಯ PDO ಅಧಿಕಾರಿಗಳು ಮತ್ತು ಅವರ ಸಿಬ್ಬಂದಿ, ಮತ್ತೆ ವೈದೇಹಿ ಆಸ್ಪತ್ರೆಯ ಎಲ್ಲ ಏನು ಡಾಕ್ಟರ್ಸ್ ಏನ್ ಸೇರಿದಿರಿ
ವೈದ್ಯರು ಅವರೆಲ್ಲರೂ ಕೂಡ ನಾನು ನಮಸ್ಕರಿಸುತ್ತಾ, ಮತ್ತೆ ಹೆಸರು ಗೊತ್ತಿಲ್ಲದೆ ಇರ್ಬೋದು ಹಿಂದ್ಗಡೆ ಸುಮಾರು ಇದ್ದೀರಾ, ಅವ್ರಿಗೆಲ್ಲ ಕೂಡ ನಾನು ಅಪಾರವಾದ ಗೌರವವನ್ನಿಟ್ಟು ಅವ್ರಿಗೆಲ್ಲ ಕೂಡ ನಾನು ನಮಸ್ಕರಿಸುತ್ತಾ, ಎಲ್ಲ ಸದಸ್ಯರು ಮತ್ತೆ ನಮ್ಮ ಪತ್ರಿಕಾ ಮಿತ್ರರೆಲ್ಲ ಎಲ್ಲ ಸೇರಿದಿರಿ, ನಮ್ಮ ಕೃಷ್ಣ ಅವರು, ನಮ್ಮ ಪ್ರಕಾಶ್ ಸರ್ ಅವರು, ಅವ್ರಿಗೆಲ್ಲ ಕೂಡ ನಾನು ನಮಸ್ಕರಿಸುತ್ತಾ, ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕೊತ್ತೂರು ಜಿ ಮಂಜಣ್ಣ ಅವರು ಬರಬೇಕಾಗಿತ್ತು, ಜನಪ್ರಿಯ ಮಾಜಿ ಶಾಸಕರು. ಅವರ ಒಂದು ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ನಾನು ಒಂದು ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ವೈದ್ಯಕೀಯ ಶಿಬಿರವನ್ನ ಈಗಾಗಲೇ ನಮ್ಮ ಇವರು ನಮ್ಮ ಲೋಕೇಶ್ ಭರಣಿ ಸರ್ ಸುಮಾರು ವೈದ್ಯಕೀಯ ಶಿಬಿರಗಳನ್ನ ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ. ಪ್ರತಿ ಒಂದು ವೈದ್ಯಕೀಯ ಶಿಬಿರ ಟೈಮಲ್ಲಿ ಇದು ಎಷ್ಟನೇ ವೈದ್ಯಕೀಯ ಶಿಬಿರ ಅಂತ ಮೆನ್ಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಯಾಕಂದ್ರೆ ಅಷ್ಟು ವೈದ್ಯಕೀಯ ಶಿಬಿರಗಳನ್ನ ಅವ್ರು ಮಾಡಿದ್ದಾರೆ. ಜನರು ಈಗ ಏನು ವೈದ್ಯಕೀಯ ಒಂದು ತಪಾಸಣೆ ಮಾಡ್ಕೊಳ್ಳೋದಕ್ಕೆ ಯಾರೆಲ್ಲ ಇಲ್ಲಿ ಸೇರಿದಿರಿ, ಅವರೆಲ್ಲ ಕೂಡ ನಿಮ್ಮ ಒಂದು ಮುಂದಿನ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಕಾಯಿಲೆಯನ್ನ ಮೊದಲೇ ತಿಳ್ಕೊಂಡ್ಬಿಟ್ರೆ ಅದನ್ನ ನಿಜವಾಗ್ಲೂ ತಡೆಗಟ್ಟಬಹುದು ಅನ್ನೋ ಉದ್ದೇಶದಿಂದ ಈ ವೈದ್ಯಕೀಯ ಶಿಬಿರಗಳು ತುಂಬಾ ಸಹಾಯಕ ಆಗ್ತವೆ. ಈಗ ಮೊನ್ನೆ ಯಾವುದೋ ಒಂದು ಪಾಪ ಎರಡೂ ಕಿಡ್ನಿ ಇಲ್ಲದೆ ಇರೋರು ಒಂದು ಪೇಷಂಟ್ಗೆ ಸಹಾಯ ಮಾಡೋಣ ಅಂತ ಹೋಗಿದ್ವಿ. ಅವ್ರಿಗೆ ಒಂದು ಎರಡು ವರ್ಷದಿಂದ ಕಿಡ್ನಿ ಪ್ರಾಬ್ಲಮ್ ಇದೆ, ಕಿಡ್ನಿ ಸ್ವಲ್ಪ ಸ್ವಲ್ಪನೇ ಫೇಲ್ಯೂರ್ ಆಗ್ತಾ ಇದೆ, ಬಟ್ ಅವ್ರಿಗೆ ಗೊತ್ತಾಗೇ ಇಲ್ಲ. ಯಾಕಂತಂದ್ರೆ ಅವ್ರು ವೈದ್ಯಕೀಯ ತಪಾಸಣೆಯನ್ನ ಮಾಡ್ಕೊಂಡೇ ಇಲ್ಲ. ಸೊ ಹಾಗಾಗಿ ಮೊದಲೇ ಮಾಡ್ಕೊಂಡಿದ್ರೆ ಇವತ್ತು ಅವರ ಪರಿಸ್ಥಿತಿ ಆಗಿರ್ತಾ ಇರ್ಲಿಲ್ಲ. ಹಾಗಾಗಿ ನನ್ನ ಮನವಿ ಏನಪ್ಪ ಅಂತಂದ್ರೆ, ಪ್ರತಿಯೊಬ್ಬರೂ ಕೂಡ ಎಂತ ಆರೋಗ್ಯಯುತವಾದಂತ ವ್ಯಕ್ತಿಯು ಕೂಡ ಪ್ರತಿ ವರ್ಷನೂ ನಾವು ವೈದ್ಯಕೀಯ ತಪಾಸಣೆಯನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ನಮ್ಮ ಆರೋಗ್ಯದ ಮೇಲೆ ಯಾವಾಗ್ಲೂ ನಾವು ನಿಗಾ ಇಟ್ಟಂಗಾಗುತ್ತೆ, ಆರೋಗ್ಯವನ್ನ ಸುಗಮವಾದ ರೀತಿಯಲ್ಲಿ ನಾವು ಕಾಪಾಡ್ಕೊಳ್ಳೋ ರೀತಿಯಲ್ಲಿ ನಾವು ಹೆಜ್ಜೆ ಇಡಬೇಕು ಅಂತ ಹೇಳ್ತಾ, ಇವತ್ತು ಏನಿಲ್ಲಿ ಮಕ್ಕಳೆಲ್ಲ ಸೇರಿದೆ, ಮಕ್ಕಳು ಕೂಡ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಒಳ್ಳೆ ಆಹಾರವನ್ನ ತಿನ್ಬೇಕು. ನೀವು ಕೂಡ ಸಾಧ್ಯವಾದಷ್ಟು ಆರೋಗ್ಯ ಹೆಚ್ಚು ಹೆಚ್ಚು ಆರೋಗ್ಯ ತಪಾಸಣೆಗಳಲ್ಲಿ ನೀವು ಪಾಲ್ಗೊಂಡು ಒಂದು ಆರೋಗ್ಯದ ಬಗ್ಗೆ ನೀವು ಯಾವಾಗ್ಲೂ ಎಚ್ಚರಿಕೆಯಿಂದ ಇರಬೇಕು. ಈಗ ಏನು ಎಲ್ಲ ಸೇರಿದಿರಿ ನಮ್ಮ ಶಿಬಿರಾರ್ಥಿಗಳು, ಇವರೆಲ್ಲ ಕೂಡ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಹೃದಯಕ್ಕೆ ಸಂಬಂಧಪಟ್ಟಂತೆ, ನರಗಳಿಗೆ ಸಂಬಂಧಪಟ್ಟಂತೆ, ಮತ್ತೆ ಕಿಡ್ನಿಯಲ್ಲಿ ಕಲ್ಲು ಇರುವಂತ ಸಂಬಂಧಪಟ್ಟಂತೆ, ಕಿವಿ ಮೂಗು ಗಂಟಲು, ಶ್ರೀರೋಗ ತಜ್ಞರು, ಮೂಳೆ ಶಾಸ್ತ್ರಜ್ಞರು, ಎಲ್ಲರೂ ಕಣ್ಣಿಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದಾರೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇರುವಂತ ಎಲ್ಲ ವೈದ್ಯರು ಇಲ್ಲಿ ಸೇರಿದ್ದಾರೆ. ನಿಮ್ಗೆಲ್ಲ ಒಂದು ಉತ್ತಮ ಒಂದು ಸ್ಟೇಜ್ ಅಂತ ನಾನು ಹೇಳ್ಬಹುದು. ಪ್ರತಿಯೊಬ್ರು ಎಲ್ಲ ಒಂದು ಜನರಲ್ ಚೆಕಪ್ ಅನ್ನು ಮಾಡ್ಕೊಂಡಾಗ ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲ ಇಲ್ಲಿ ಚೆಕಪ್ ಮಾಡಿ ಇಲ್ಲಿ ಏನ್ ಸಾಧ್ಯ ಆಗುತ್ತೋ ಅದನ್ನ ಇಲ್ಲೇ ಟ್ರೀಟ್ ಮಾಡ್ತಾರೆ. ಸಾಧ್ಯವಾಗದೇ ಇರುವಂತದನ್ನ ಅವರು ವೈದೇಹಿ ಆಸ್ಪತ್ರೆಗೆ ಬರ್ಲಿಕ್ಕೆ ಹೇಳ್ತಾರೆ. ಅಲ್ಲೋಗ್ಬಿಟ್ಟು ಒಂದು ಕನ್ಸೆಷನ್ ರೇಟ್ ಅಲ್ಲೋ ಅಥವಾ ಒಂದು ಫ್ರೀ ಒಂದು ಚಿಕಿತ್ಸೆಯಲ್ಲೋ, BPL ಕಾರ್ಡ್ಸ್ ಎಲ್ಲ ಇದೆ, ಸುಮಾರು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಇಂದ ಎಲ್ಲೋ ಎಷ್ಟೋ ಇನ್ಶೂರೆನ್ಸ್ ಗಳಿದಾವೆ, ಆರೋಗ್ಯ ಕಾರ್ಡ್ ಗಳಿದಾವೆ, ಅವುಗಳೆಲ್ಲ ನಾವು ಉಪಯೋಗಿಸ್ಕೊಂಡು ಆರೋಗ್ಯವನ್ನು ಗುಣಪಡಿಸ್ಕೊಳ್ಳುವ ನಿಟ್ಟಿನಲ್ಲಿ ನಾವು ತೋರಿಸ್ಕೋಬೇಕು ಅಂತ ಹೇಳ್ತಾ, ನಮ್ಮ ಈ ಒಂದು ವೈದ್ಯ ಆಸ್ಪತ್ರೆ ಮತ್ತು ಮಲ್ಲಪ್ಪನಹಳ್ಳಿ ಮತ್ತೆ ದೇವರಾಜ ಸಮುದ್ರ ಇವರೇನು ಆಯೋಜಿಸಿದ್ದಾರೆ, ಇವರಂತ ಇನ್ನೂ ಮುಂದಿನ ದಿವಸಗಳಲ್ಲಿ ಹೆಚ್ಚು ಹೆಚ್ಚು ಆರೋಗ್ಯ ಶಿಬಿರಗಳನ್ನು ಆಯೋಜಿಸಬೇಕು. ಜನರ ಬಗ್ಗೆ ಆರೋಗ್ಯದ ಒಂದು ಕಾಳಜಿ ಏನಿದೆ ಅವರಲ್ಲಿ ಇನ್ನೂ ಉತ್ಸಾಹಭರಿತವಾಗಿ ಇನ್ನೂ ಬೆಳಿಬೇಕು ಅಂತ ಹೇಳ್ತಾ, ಎಲ್ಲ ಇನ್ನು ಮುಂಬರುವ ಎಲ್ಲ ಶಿಬಿರಗಳಿಗೆ ನಾನು ಒಳ್ಳೆಯದನ್ನು ಬಯಸುತ್ತಾ, ಇಲ್ಲಿ ಸೇರಿರುವಂತ ಎಲ್ಲ ನಮ್ಮ ಎಸ್ಪೆಷಲಿ ನಮ್ಮ ಪಾಲ್ಗೊಂಡ ಶ್ರೀನಣ್ಣ ಅವ್ರಿಗೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಗ್ರಾಮ ಪಂಚಾಯತಿಯ ಸದಸ್ಯರವರಿಗೆ ಹಾಗೂ ಜೆಕೆ ಸರ್ ಅವರಿಗೆ, ಇಲ್ಲಿರುವಂತಹ ಎಲ್ಲ ಡಾಕ್ಟರ್ಸ್ ಹಾಗೂ ಪ್ರೆಸ್ ರಿಪೋರ್ಟರ್ಸ್ ಪ್ರಕಾಶ್ ಸರ್ ಅವರಿಗೆ ಹಾಗೂ ಜೆಕೆ ಸರ್ ಅವರಿಗೆ, ಶಂಕರ್ ಸರ್ ಅವರಿಗೆ, ಇಲ್ಲಿರುವಂತಹ ಎಲ್ಲ ಗ್ರಾಮಸ್ಥರಿಗೂ, ಸ್ಟೂಡೆಂಟ್ಸ್, ಟೀಚರ್ಸ್, ಡಾಕ್ಟರ್ಸ್ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದ ನಮಸ್ಕಾರಗಳು. ಸೊ ಇವತ್ತಿನ ದಿವಸ ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಗೆ ಆರೋಗ್ಯವೇ ಮಹಾಭಾಗ್ಯ ಅಂತಂದ್ಬಿಟ್ಟು ಈ ಗ್ರಾಮಸ್ಥರಿಗೆಲ್ಲರಿಗೂ ಒಂದು ಒಳ್ಳೆ ಆರೋಗ್ಯ ತಪಾಸಣೆಯನ್ನ ಏರ್ಪಡಿಸಿದ್ದಾರೆ. ಸೊ ನೋಡಿ, ನಾವು ರೋಟರಿ ಕಡೆಯಿಂದ ಬಂದಿದ್ದೀವಿ. ರೋಟರಿ ಇಸ್ ನಥಿಂಗ್ ಬಟ್ 117 ಇಯರ್ಸ್ ಓಲ್ಡ್ ಆರ್ಗನೈಸೇಷನ್ ಅದು. ಸೊ ಅದರಲ್ಲಿ 1.3 million ಮೆಂಬರ್ಸ್ ಇದ್ದಾರೆ. ಸೊ 150 ಕಂಟ್ರೀಸ್ ಅಲ್ಲಿ ರೋಟರಿ ಇದೆ. ಸೊ ನಮ್ಮ ರೋಟರಿನೂ ಅಷ್ಟೇ ಸೋಷಿಯಲ್ ವೆಲ್ಫೇರ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿರುತ್ತೆ. ಜಾಸ್ತಿ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡುವಂತ ಪ್ರಿಫರೆನ್ಸ್ ಕೊಡುವಂತದ್ದು ಎಜುಕೇಶನ್ಗೆ ಮತ್ತೆ ಹೆಲ್ತ್ಗೆ. ಸೊ ಇಲ್ಲಿರುವಂತ ಗ್ರಾಮಸ್ಥರಿಗೆ ನಾನು ಏನ್ ಹೇಳ್ತೀನಿ ಅಂತ, ಈಗ ವೈದ್ಯರು ಏನ್ ಬಂದಿದಾರೋ, ಡಾಕ್ಟರ್ಸ್ ಏನ್ ಬಂದಿದಾರೋ, ಆತರ ಟ್ರೀಟ್ಮೆಂಟ್ ನೀವು ಖಾಸಗಿ ಹಾಸ್ಪಿಟಲ್ ತಗೋಬೇಕು ಅಂತಂದ್ರೆ
ಸಾವಿರ ಗಂಟ್ಲೆ ಖರ್ಚಾಗುತ್ತೆ. ಅಂತ ಒಂದು ನಿಮ್ಗೆ ಫೆಸಿಲಿಟಿ ನಿಮ್ ಊರಿಗೆ ನಿಮ್ ಊರ್ ಭಾಗಗಳಿಗೆ ಬಂದಿದೆ, ಆ ಒಂದು ಫೆಸಿಲಿಟೀಸ್ ನ ನೀವು ನೀಟಾಗಿ ಯೂಟಿಲೈಸ್ ಮಾಡ್ಕೋಬೇಕು. ನೋಡಿ, ಲಾಸ್ಟ್ ಮಂತ್ July 23rd ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡಿದ್ವಿ ಗೌರ್ಮೆಂಟ್ ಹಾಸ್ಪಿಟಲ್. ಸೊ ಅಲ್ಲಿ ಬಂದಿರುವಂತ ಸ್ವಲ್ಪ ಜನ ಏನ್ ಮಾಡಿದ್ರು ಅಂತಂದ್ರೆ, ಆಲ್ರೆಡಿ ಅವರು ಹ್ಯಾಪಿನ್ ಟೆಸ್ಟೆಡ್ ಸಿಂಪ್ಟಮ್ಸ್ ಅಲ್ಲಿ ಅವ್ರು ಕಾಣಿಸ್ಕೊಂಡ್ರು, ಅಲ್ಲೂ ಅವ್ರು ಫರ್ದರ್ ಟ್ರೀಟ್ಮೆಂಟ್ ಗೆ ಬರ್ಲಿಲ್ಲ. ಐ ಡೋಂಟ್ ನೋ ದಟ್ ಅವ್ರು ಮುಜುಗರನೋ ಭಯ ಅನೋ ಇಲ್ಲ ನೆಗ್ಲೆಟ್ ಅಂತ ಐ ಡೋಂಟ್ ನೋ. ಸೊ ಫೈನಲಿ ಯಾರು ಎಲ್ಲ ಅಟ್ ದಟ್ ಟೈಮ್ ನಮ್ಗೆ ಏನ್ ಅನಿಸ್ತು ಅಂತಂದ್ರೆ, ನೋಡ್ರಿ ಇಲ್ಲಿರುವಂತ ಗ್ರಾಮಸ್ಥರಿಗೆ ರಿಲೀಫ್ ಇಂತು ರಿಯಲೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಸೊ ಏನಂತಂದ್ರೆ, ಇಲ್ಲಿ ಗ್ರಾಮ ಸದಸ್ಯರಿಗೆ ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಗ್ರಾಮ ಸದಸ್ಯರಿಗೆ ಇಲ್ಲಿರುವಂತ ಅವರು ಒಂದು ಇನಿಷಿಯೇಟ್ ತಗೊಂಡ್ರೆ, ಗ್ರಾಮ ಸದಸ್ಯ ಸಂಘಗಳಿದಾವೆ, ಸ್ತ್ರೀ ಶಕ್ತಿ ಸಂಘಗಳಿದಾವೆ, ನಮ್ಮಂತ ಚಾರಿಟಬಲ್ ಟ್ರಸ್ಟ್ ಇರುತ್ತೆ, ಆರ್ಗನೈಸೇಷನ್ ರೋಟರಿ ಆರ್ಗನೈಸೇಷನ್ಸ್ ಇರುತ್ತೆ, PHCs ಇರ್ತಾರೆ. ಸೊ ಇವರು ಎಲ್ಲರ ಮುಖಾಂತರ ನೀವು ಗ್ರಾಮಸ್ಥರಿಗೆ ಒಂದು ಹೆಲ್ತ್ ಅವೇರ್ನೆಸ್ ನ ಕೊಟ್ರೆ ಎಷ್ಟೋ ರೋಗಗಳನ್ನ ನಾವು ಅವಾಯ್ಡ್ ಮಾಡ್ಬೋದು. ಸೊ ಮುಂದೆ ಬರುವಂತ ಎಲ್ಲ ರೋಗಗಳನ್ನ ಅವಾಯ್ಡ್ ಮಾಡ್ಬೋದು. ನೀವ್ ಯಾವ್ದೇ ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ತೀರಾ, ಇಲ್ಲಿ ಬಂದಿರುವಂತ ಗ್ರಾಮಸ್ಥರಿಗೆ ಹೇಳ್ತಿದ್ದೀನಿ, ಆತರ ಏನಾದ್ರೂ ಸಿಂಪ್ಟಮ್ಸ್ ಕಾಣ್ ಬಂದಲ್ಲಿ, ಇಫ್ ಇಟ್ ಈಸ್ ಇನ್ ಫಸ್ಟ್ ಸ್ಟೇಜ್ ಅಂಡ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಆ ರೀತಿಯಲ್ಲಿ ಏನಾದ್ರು ಇದ್ರೆ, ಯು ಕ್ಯಾನ್ ಟೇಕ್ ಡಾಕ್ಟರ್ ಸಜೆಷನ್ ತಗೊಂಡು, ಅವ್ರ ಸೂಕ್ತವಾದ ಸಲಹೆ ಸಹಕಾರ ತಗೊಂಡು ಅದೆಲ್ಲ ಕ್ಯೂರಬಲ್ ಆಗುತ್ತೆ. ಸೊ ಅದನ್ನೇನಾದ್ರೂ ಇಂಗ್ಲಿಷ್ ಅಲ್ಲಿ ಒಂದು ಪ್ರಾವರ್ಬ್ ಇದೆ, ಗಾಡ್ ಹೆಲ್ಪ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ಸ್ ಅಂತ. ಸೊ ನಿಮ್ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ದೇವರು ನಿಮ್ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ಇಫ್ ಇಟ್ ಈಸ್ ಇನ್ ಫಸ್ಟ್ ಸ್ಟೇಜ್ ನೀವು ಡಾಕ್ಟರ್ಸ್ ಹತ್ರ ಹೋದ್ರೆ ಅವ್ರು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಎವ್ರಿಥಿಂಗ್ ವಿಲ್ ಬಿ ಕ್ಯೂರ್. ಇವಾಗ ನಮ್ಗೆ ಈಗ ನನ್ ಹೊಟ್ಟೆ ನೋವು ಬಂದ್ರೆ ನಾನೇ ಆ ನೋವು ಪೇನ್ ಬೇರ್ ಮಾಡ್ಬೇಕಾಗುತ್ತೆ, ನನ್ನ ಪಕ್ಕದಲ್ಲಿರೋ ಅವ್ರ ನೋವು ಪೇನ್ ಬೇರ್ ಮಾಡ್ಲಿಕ್ಕೆ ಆಗಲ್ಲ. ಇನ್ ದ ಸೇಮ್ ಮ್ಯಾನರ್ ನಿಮ್ಮ ಕಷ್ಟ ನೀವೇ ಪಡ್ಲಿಕ್ಕೆ ಆಗುತ್ತೆ. ಸೊ ಅದು ಲಾಸ್ಟ್ ಅಲ್ಲಿ ದುಡ್ಡು ಖರ್ಚು ಆಗುವಂತದ್ದು, ಸೆಕೆಂಡ್ರಿ ಇದ್ರು ಆ ಪೇನ್ ತುಂಬಾ ಕಷ್ಟ ಇರುತ್ತೆ. ಸೊ ಆದ್ರಿಂದ ಇಲ್ಲಿರುವಂತ ಡಾಕ್ಟರ್ಸ್ ಅಲ್ಲಿ ನೀವು ಒಳ್ಳೆ ಟ್ರೀಟ್ಮೆಂಟ್ ನ ತಗೊಂಡು ಆ ರೀತಿ ಏನಾದ್ರು ಇತ್ತು ಅಂದ್ರೆ ಮುಜುಗರ ಪಡ್ತೀರಾ. ನೆಕ್ಸ್ಟ್ ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ನೆಕ್ಸ್ಟ್ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಕ್ ಹೋದ್ರೆ ಒಬ್ರು ಮುಂದಕ್ ಬರ್ಲಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡೋದು, ಮುಂದೆ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಬರ್ಲಿಲ್ಲ. ಈಗ ಕಡಿಮೆ ಹೇಳೋದ್ರಲ್ಲಿ ನೀವು ತೋರಿಸ್ಕೊಂಡ್ರೆ ಅದ್ ನೀಟಾಗಿ ಕ್ಯೂರ್ ಆಗುತ್ತೆ. ಆ ಒಂದು ಆಪರ್ಚುನಿಟಿ ನಿಮ್ಗೆ ವೈದೇಹಿ ಹಾಸ್ಪಿಟಲ್ ಅವರು, ಐ ಮೀನ್ ಈ ಗ್ರಾಮ ಪಂಚಾಯತಿ ಸದಸ್ಯರ ಕಡೆಯಿಂದ ವೈದೇಹಿ ಹಾಸ್ಪಿಟಲ್ ಅವರು ಮಾಡ್ತಿದ್ದಾರೆ. ಮೇಕ್ 100% ಆಫ್ ಇಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಆರೋಗ್ಯ ಇಸ್ ನಥಿಂಗ್ ಬಟ್ ನಮ್ ಥಾಟ್ಸ್ ಆಗಿರ್ಬೋದು, ನಾವು ಬ್ರೀತ್ ಮಾಡುವಂತ ಏರ್ ಆಗಿರ್ಬೋದು, ನಾವು ತಿನ್ನುವಂತ ಫುಡ್, ಇವೆಲ್ಲಾನು ನಮ್ಗೆ ಆರೋಗ್ಯ. ಸೊ ಅದಕ್ಕೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನೋಡ್ರಿ ನಾವು ಊಟ ಮಾಡೋದ್ರಲ್ಲಿ ಒಳ್ಳೆ ನ್ಯೂಟ್ರಿಷನ್ ಇರಬೇಕು ಅಂತ ಹೇಳ್ತೀವಿ. ಸೊ ದ ವರ್ಲ್ಡ್ ಬೆಸ್ಟ್ ಡೈಟಿಷಿಯನ್ ಹೇಳುವಂತ ಮಾತು ಏನು ಅಂತಂದ್ರೆ, ಯಾವ ರೀತಿ ಮೇಡಮ್ ನಾವು ತಿಳ್ಕೊಳ್ಳೋದು ನಾವು ನ್ಯೂಟ್ರಿಷನ್ ಫುಡ್ ತಗೊಳ್ತಾ ಇದೀವಾ ಇಲ್ವಾ ಅಂತ ತಿಳ್ಕೊಳಕ್ಕೆ ಅಂದ್ರೆ, ಈಗ ಎಕ್ಸ್ಪೆಷಲಿ ಸ್ಟೂಡೆಂಟ್ಸ್ ಇದಾರೆ ನಿಮ್ಗೆ ಹೇಳ್ತಿದ್ದೀನಿ, ನೋಡ್ಕೊಳ್ಳಿ ಇಲ್ಲಿ ಒಂದ್ ನಿಮಿಷ ಸ್ಟೂಡೆಂಟ್ಸ್ ನೋಡಿ, ನೀವು ತಿನ್ನೋ ಆಹಾರದಲ್ಲಿ ನೀವೇ ನಿಮ್ ಫುಡ್ ಪ್ಲೇಟ್ ಅಲ್ಲಿ ಡೈಲಿ ವಾಟ್ ಚೆಕ್ ವೆದರ್ ದ 3 ಕಲರ್ಸ್ ಆರ್ ದೇರ್ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಯಾವ ರೀತಿ ಅಂತಂದ್ರೆ, ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಕಲರ್ಸ್ 3 ಕಲರ್ಸ್. ಸೊ ಯಾವ್ದು ಹೇಳಿ? ವೆರಿ ಗುಡ್, ಸಾಫ್ರಾನ್, ವೈಟ್, ಗ್ರೀನ್ ಅಲ್ವಾ. ಆತರ 3 ಕಲರ್ಸ್ ನಿಮ್ ಫುಡ್ ಪ್ಲೇಟ್ಸ್ ಅಲ್ಲಿ ಇರಬೇಕು. ಸಾಫ್ರಾನ್ ಅಂತಂದ್ರೆ ಡೈಲಿ ಒಂದು ಕ್ಯಾರೆಟ್, ಒಂದು ಟೊಮೆಟೋ, ಒಂದ್ ಆಪಲ್ಲು. ಈ ರೀತಿ ನೋಡಿ, ಇವಾಗ ನೀವೇ ಬೆಳಿತೀರಾ, ನಿಮ್ ಊರುಗಳೆಲ್ಲ ನೀವು ಕ್ಯಾರೆಟ್ ನ ಬೆಳಿತೀರಾ. ಟೊಮೆಟೋ ಇಸ್ ನಥಿಂಗ್ ಬಟ್ ಇಟ್ ವರ್ಕ್ಸ್ ಆಸ್ ಲೈಕ್ ಅನ್ ಆಂಟಿ ಆಕ್ಸಿಡೆಂಟ್, ಕ್ಯಾನ್ಸರ್ ವಿರುದ್ಧ ಹೋರಾಡೋ ಅಂತ ಒಂದು ಇದು. ಬಟ್ ನಮಗ್ ಗೊತ್ತಿರೋದಿಲ್ಲ, ಒಂದ್ ದಿನಕ್ಕೆ ಒಂದ್ ಟೊಮೆಟೋ ಸೇವಿಸೋದ್ರಿಂದ ಕ್ಯಾನ್ಸರ್ ನಮ್ಮ ಮತ್ತಕ್ಕೆ ಬರಲ್ಲ ಅಂತ ಒಂದು ಡೈಟಿಷಿಯನ್ ಅವ್ರು ಹೇಳಿದ್ರು. ಸೊ ಈ ತರ ನಿಮ್ ಫುಡ್ ಪ್ಲೇಟ್ಸ್ ಅಲ್ಲಿ ವೈಟ್, ವೈಟ್ ಇಸ್ ನಥಿಂಗ್ ಬಟ್ ಡೈರಿ, ಊರಲ್ಲಿ ಹಾಲು ಆಗುತ್ತೆ. ನೀವು ಡೈರಿ ಹಾಕೋಕ್ಕಿಂತ ಮುಂಚೆ ನೀವು ಒಂದ್ ಗ್ಲಾಸ್ ಕೊಡ್ಬಿಟ್ಟು ಆಮೇಲೆ ತಗೊಂಡು ಡೈರಿ ಹಾಕಿ. ಸೊ ಹಾಲು ಒಂದ್ ಮೊಟ್ಟೆ ತಿನ್ಬೇಕು, ಮತ್ತೆ ವೆಜಿಟೇಬಲ್ಸ್. ಸೊ ಇವೆಲ್ಲಾನು ನೀವು ಡೈಲಿ ನಿಮ್ ಆಹಾರದಲ್ಲಿ ತಗೊಂಡ್ರೆ ಯುಲ್ ಬಿ ದ ಬೆಸ್ಟ್, ವೆರಿ ಗುಡ್ ನ್ಯೂಟ್ರಿಷನ್ ಫುಡ್ ನ ನೀವು ಇಂಟೇಕ್ ಮಾಡ್ತಿರ್ತೀರಾ, ಯುಲ್ ಬಿ ವೆರಿ ಗುಡ್ ಹೆಲ್ತಿ ಆಗಿರ್ತೀರಾ. ಹೆಲ್ತ್ ಇಸ್ ಎವ್ರಿಥಿಂಗ್ ಅಲ್ವಾ. ಆಫ್ಟರ್ ಕೋವಿಡ್, ಬಿಫೋರ್ ಕೋವಿಡ್ ನಮ್ಗೆ ರಿಯಲೈಸ್ ಆಗಿದ್ದೇನು, ಹೆಲ್ತ್ ಇಸ್ ಎವ್ರಿಥಿಂಗ್ ಅಂತ. ಸೊ ನಿಮ್ ಹೆಲ್ತ್ ಇಂದ ನೀಟಾಗಿ ಕಾಪಾಡ್ಕೊಳ್ಬೇಕು ಅಂತ ಬಯಸ್ತಾ ಇದ್ದೀನಿ. ಮತ್ತೆ ಈ ಗ್ರಾಮಸ್ಥರು ಇದಾರೆ, ಗ್ರಾಮಸ್ಥರಲ್ಲಿ ಏನು ಅಂತಂದ್ರೆ, ನೋಡಿ ನೀವು ಬೀಡಿ, ಸಿಗರೇಟು, ಎಲೆ ಅಡಿಕೆ ತಿನ್ಬೇಡಿ ಅಂತ ನಾನು ಹೇಳ್ತಿಲ್ಲ, ನಾನ್ ಹೇಳಿದ್ರು ನೀವು ಬಿಡೋದಿಲ್ಲ. ನೋಡಿ ಒಂದು ಈಗ ಒಂದು ಇವಾಗ ನಿಮ್ ಮನೇಲಿ ಕುತ್ಕೊಂಡು ನೀವು ಅದೆಲ್ಲ ಹಾಕೋರು, ಎಲೆ ಅಡಿಕೆ ಹಾಕೋರು, ಸಿಗರೇಟ್ ಸೇದವರು, ಬೀಡಿ ಸೇದವರು, ನಿಮ್ ಮನೇಲಿ ಕುತ್ಕೊಂಡು ಅದಕ್ಕೆ ದಿನಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತೀರಾ ಅಂತ ನೀವು ಬರೀರಿ. ತಿಂಗಳಿಗೆ ಎಷ್ಟಾಗುತ್ತೆ ಅಂತ ನೋಡಿ, ವರ್ಷಕ್ಕೆ ಅದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತೀರಾ ಅಂತ ನೋಡಿ. ಸೊ ಐ ಥಾಟ್ ದಟ್ ಜಸ್ಟ್ ನಾವು ನಾನು ಇಲ್ಲಿ ಬಂದು ಯಾರು ಕೇಳಿದ್ದಕ್ಕೆ ಹುಡುಗರಿಗೆ ಇಡೀ ಒಂದು ಕಟ್ಟ ಎಷ್ಟು ಅಂತಂದ್ರೆ 25 rupees ಅಂದ್ರು. 25 rupees ಅಂದ್ರೆ ವೀಕ್ಲಿ ಎಷ್ಟಾಗುತ್ತೆ? 700 rupees ಆಗುತ್ತೆ. ಅದೇ ಮಂತ್ಲಿ ಎಷ್ಟಾಗುತ್ತೆ?
ಸೊ ಅಷ್ಟ ಅದರಲ್ಲಿ ಆ ದುಡ್ಡಲ್ಲಿ ನೀವು ಅಟ್ಲೀಸ್ಟ್ 1% ಆದ್ರೂ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಸೊ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ಸ್ ಅನ್ನ ಮಾಡಿಸಿ, ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ಸ್ ಅನ್ನ ಮಾಡಿಸಿ ನೋಡಿ. ಡಾಕ್ಟರ್ಸ್ ಪದೇ ಪದೇ ಹೇಳ್ತಿರ್ತಾರೆ, ಎಲೆ ಅಡಿಕೆ ಹಾಕ್ಬಾರ್ದು ಮಾಡಬಾರ್ದು ಅಂತ ಹೇಳ್ತಿರ್ತಾರೆ, ಅಲ್ಲಿಗೂ ನೀವು ಬಿಡೋದಿಲ್ಲ. ಸೊ ಅದಕ್ಕೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಆರೋಗ್ಯನ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು, ಸೊ ನಿಮ್ಮ ಆರೋಗ್ಯನ ನಿಮ್ಮ ಮೈಂಡ್ ಅಲ್ಲಿ ಇಟ್ಕೊಂಡು ಈ ತರ ಯಾವ್ದೇ ಒಂದು ಹ್ಯಾಬಿಟ್ಸ್ ನ ಇದು ಮಾಡಿದ್ರೆ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ನ ಮಾಡಿಸ್ಕೊಳ್ಳಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸೊ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿರುವಂತಹ ಜೆ ಕೆ ಸರ್ ಅವರಿಗೆ ಹಾಗೂ ಈ ಗ್ರಾಮ ಸದಸ್ಯರಿಗೆ, ಈ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹಾಗೂ ಇಲ್ಲಿರುವಂತ ಟೀಚರ್ಸ್ಗೆ, ಡಾಕ್ಟರ್ಸ್, ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಟು ಆಲ್ ದ ಡಾಕ್ಟರ್ಸ್ ಹೂ ಆರ್ ಪ್ರೆಸೆಂಟ್ ಹಿಯರ್ ಫಾರ್ ಯುವರ್ ಸಿನ್ಸಿಯರ್ ಡೆಡಿಕೇಶನ್ ಅಂಡ್ ಸರ್ವಿಸ್ ಟು ದ ಸೊಸೈಟಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಡಾಕ್ಟರ್ಸ್ ಹೂ ಆರ್ ಪ್ರೆಸೆಂಟ್ ಹಿಯರ್. ಸೊ ಇಲ್ಲಿರುವಂತ ಎಲ್ಲ ಗ್ರಾಮಸ್ಥರಿಗೂ, ಟೀಚರ್ಸ್ಗೂ ಹಾಗೂ ಈ ಪತ್ರಕರ್ತರ ಮಿತ್ರರಿಗೂ, ಪ್ರಕಾಶ್ ಅವರಿಗೆ, ಎಸ್ಪೆಷಲಿ ಪ್ರಕಾಶ್ ಸರ್ ಅವರಿಗೆ, ಶಂಕರ್ ಸರ್ ಅವರಿಗೆ, ಸೊ ಇಲ್ಲಿರುವಂತ ಎಲ್ಲ ಗ್ರಾಮಸ್ಥರಿಗೆ, ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಅನ್ ಆಪರ್ಚುನಿಟಿ ಟು ಸ್ಪೀಕ್ ಟು ವರ್ಡ್ಸ್. ಥ್ಯಾಂಕ್ ಯು. ಈ ವ್ಯಾಪ್ತಿಯಲ್ಲಿ ಈ ದಿನ ವೈದ್ಯ ಹಾಸ್ಪಿಟಲ್ ಹಾಗೂ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪಾಲ್ಗುಣ ಶ್ರೀನಿವಾಸನ್ ಅವರೇ, ಅದೇ ರೀತಿಯಾಗಿ ಸ್ನೇಹಿತರು, ಆತ್ಮೀಯರು ಹಾಗೂ ಮುಳಬಾಗಿಲು ತಾಲೂಕಿನಲ್ಲಿ ವಿಶೇಷ ಕಾಳಜಿ ವಹಿಸಿರ್ತಕ್ಕಂಥ ಮುನೇಶ್ ಅವರೇ ಹಾಗೂ ನಮ್ಮ ರೋಟರಿ ಮುಳಬಾಗಿಲು ಸೆಂಟ್ರಲ್ನ ಏಜಿಯಾದ ಸರಿತಾ ಬಾಲಾಜಿ ಅವರೇ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರೇ, ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೇ, ವೈದ್ಯ ಹಾಸ್ಪಿಟಲ್ನ ವಿಶೇಷವಾಗಿ ಲೋಕೇಶ್ ಬರಣಿ ಸರ್ ಅವರೇ ಹಾಗೂ ವೈದ್ಯಕೀಯ ಸಿಬ್ಬಂದಿ ವರ್ಗದವರೇ ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರೇ ಹಾಗೂ ಗ್ರಾಮದ ಶಿಬಿರಾರ್ಥಿಗಳು ಹಾಗೂ ಮಕ್ಕಳೇ, ಈ ದಿನ ವಿಶೇಷ ಅಂತಂದ್ರೆ ಖಂಡಿತ ಇದು ಶ್ರೀನಿವಾಸರ ಒಂದು ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಅವ್ರು ವಿಶೇಷವಾಗಿ ಕಾಳಜಿ ವಹಿಸಿ ಅವ್ರ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಗ್ರಾಮಸ್ಥರಿಗೂ ಆರೋಗ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈ ದಿನ ಅವರು ಒಂದು ಈ ಒಂದು ಕ್ಯಾಂಪ್ ಅನ್ನು ಆಯೋಜನೆ ಮಾಡಿರ್ತಾರೆ. ಈ ಒಂದು ಕ್ಯಾಂಪ್ ಆಯೋಜನೆಗೆ ವಿಶೇಷವಾಗಿ ವೈದ್ಯ ಹಾಸ್ಪಿಟಲ್ ಅವರು ಮುಳಬಾಗಿಲು ತಾಲೂಕಿಗೆ ತುಂಬಾ ಕೊಡುಗೆ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಯಾಕಂದ್ರೆ ಲೋಕೇಶ್ ಬರಣಿ ಸರ್ಗೆ ನಾನ್ ಪರ್ಸನಲ್ ಆಗಿ ಒಂದ್ 2 ಪೇಷಂಟ್ಸ್ ರೆಫರ್ ಮಾಡಿದ್ದೆ, ಸರ್ ಈ ತರ ನಮ್ಮ ಮುಳಬಾಗಿಲಲ್ಲಿ ಈ ತರ 2 ಪೇಷಂಟ್ಸ್ ಇದ್ದಾರೆ ಸ್ವಲ್ಪ ಅಟೆಂಡ್ ಮಾಡ್ಕೊಡಿ ಅಂದ್ರೆ, 1 ರೂಪಾಯಿ ದುಡ್ಡು ತಗೊಳ್ತೀರಾ, PPL ಕಾರ್ಡ್ ಇದ್ದಾರೆ ಅಂದ್ರು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡೋದು, ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಇದ್ ಮಾಡ್ತಿದ್ದಾರೆ. ವಿಶೇಷವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಕೊಡ್ತೀನಿ. ಮತ್ತೆ ಗ್ರಾಮಸ್ಥರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ, ನಿಮ್ಗೆ ಯಾವ್ದೋ ಒಂದು ಸಿಂಪ್ಟಮ್ಸ್ ಇರ್ತದೆ, ಕಾಯಿಲೆ ಇರ್ತದೆ, ಬಟ್ ನಮ್ಗೆ ಗೊತ್ತಾಗಲ್ಲ ಅದು. ಈಗಾಗಲೇ ಮುನೇಶ್ ಅವ್ರು ಹೇಳ್ತಾ ಇದ್ರು, ನಮ್ ಕಾಯಿಲೆ ಬರಕ್ ಮುಂಚೆನೆ ನಾವು ತೋರಿಸ್ಕೊಂಡ್ಬಿಟ್ರೆ ನಮ್ಗೆ ಅದರಿಂದ ಏನೋ ಒಂದು ಗೊತ್ತಾಗತ್ತೆ. ನೀವೊಂದು ಆ ದೃಷ್ಟಿಯಿಂದ ಇಟ್ಕೊಂಡು ನೋಡಿ, ಇನ್ನೂ ಜನಸಂಖ್ಯೆ ಇನ್ನೂ ಜಾಸ್ತಿ ಬರಬೇಕಾಯ್ತು ಒಂದು ತಪಾಸಣೆ ಶಿಬಿರಗಳಿಗೆ. ನಮ್ಗೆ ಗೊತ್ತೇ ಇರಲ್ಲ ನಮ್ಮ ಬಾಡಿಯಲ್ಲಿ ಏನ್ ಕಾಯಿಲೆ ಇರುತ್ತೆ ಅಂತ ಹೇಳ್ಬಿಟ್ಟು, ಅದರಿಂದ ಇವತ್ತೆಲ್ಲ ತಪಾಸಣೆ ಮಾಡ್ಕೊಳ್ಳಿ. ನಿಮ್ಗೆ ಏನೇನ ಪ್ರಾಬ್ಲಮ್ಸ್ ಇದ್ರೆ ಡಾಕ್ಟರ್ ಹೇಳ್ತಾರೆ, ಯಾವುದೇ ಸಂಕೋಚಿತ ಮನೋಭಾವ ಇಲ್ಲದೆ ಇಲ್ಲಿ ಲೋಕಲ್ ಹಾಸ್ಪಿಟಲ್ಸ್ ಎಲ್ಲ ಇಲ್ಲೇ ಆಗಿರ್ತಕ್ಕಂಥ ಕಾಯಿಲೆಗೆ ಇಲ್ಲೇ ನೋಡ್ತಾರೆ. ಅಕಸ್ಮಾತ್ ಇಲ್ಲಾಗದಿದ್ರೆ ವಿಶೇಷವಾಗಿ ವೈದ್ಯ ಹಾಸ್ಪಿಟಲ್ ಅಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮಕ್ಕಳು ಅಷ್ಟೇ, ನೀವು ತುಂಬಾ ಆಟ ಜೊತೆ ಇದು ಓದಿನ ಜೊತೆಗೆ ಆಟ ಮತ್ತೆ ಪಾಠ ಎರಡೂ ಇರಬೇಕು. ಆಟ ಆಡ್ತಿದ್ರೆ ಬೆವರೆಲ್ಲ ಹೋಗುತ್ತೆ, ಅವಾಗ ಕಾಯಿಲೆ ಬರೋದು ಕಡಿಮೆ ಆಗುತ್ತೆ. ಯಾಕಂದ್ರೆ ನಾವು ತಿನ್ನೋ ಫುಡ್ಸ್ ಅಂತ ಇವಾಗ ನಾವು ಊಟ ಏನ್ ತಿಂತೀವಿ ಅದೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿ. ಹಳೆ ಕಾಲದವರೆಲ್ಲ ಎಷ್ಟು ಗಟ್ಟಿಮುಟ್ಟಾಗಿರ್ತಾ ಇದ್ರು, ಬಟ್ ನಾವೆಲ್ಲ ಆಗಿರಕ್ ಆಗಲ್ಲ. ಅದರಿಂದ ನಾವು ವಿಶೇಷವಾಗಿ ಓದಿನ ಜೊತೆಗೆ ಆಟನು ಆಡ್ಬೇಕು ಅಂತ ಹೇಳ್ತಾ ನನ್ನನ್ನ ಇಲ್ಲಿ ಕರೆಸಲಿ, ಮಾತಾಡಿ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದ್ಸತ್ತ ನನ್ನ ಮಾತು ಮುಗಿಸಿ ಜೈ ಜಯ ಕರ್ನಾಟಕ.